ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನನ್ನ ಜೊತೆ ಯೋಗೀಶ್ ಇದ್ದಾರೆ ಯೋಗಿ ವೆಲ್ಕಮ್ ಟು ದ ಶೋ ಸೊ ಸಾಕಷ್ಟು ಸುದ್ದಿ ಇದೆ ರಾಜಕಾರಣ ದಿನೇ ದಿನೇ ರಂಗೇ ಇರ್ತಾ ಇದೆ ಎಲೆಕ್ಷನ್ ಹತ್ರ ಆದಂತ ಏನು ಕಿಲ್ಲಿಂಗ್ ಸುಪಾರಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ ನ್ಯೂಸ್ಗಳು ಆ ಥರ ಕಿಲ್ಲಿಂಗ್ಗೆ ಸುಪಾರಿ ಕೊಟ್ಟಿದ್ರು ಅಂತ ಸೊ ಎಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ಲೈನ್ಸ್ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಹತ್ಯೆಗೆ ಎರಡು ಕೋಟಿ ಸುಪಾರಿ ವಿಲ್ಸನ್ ಗಾರ್ಡನ್ ನಾಗನ ಇಬ್ಬರು ಸಹಚರರು ಅರೆಸ್ಟ್ ತನಿಖೆ ನಂತರ ಸತ್ಯ ಹೊರಬೀಳಲಿದೆ ಎಂದ ಬೊಮ್ಮನಹಳ್ಳಿ ಶಾಸಕ ಚುನಾವಣೆಗೆ ಶುರುವಾಯಿತು ದಿನಗಣನೆ ಬಿಜೆಪಿ ಸರ್ಕಾರದಿಂದ ತರಾತುರಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಕೋಟ್ಯಾಂತರ ರೂಪಾಯಿ ಗೋಲ್ ಮಾಲೆಂದು ಕಾಂಗ್ರೆಸ್ ಆರೋಪ ಹಾಸನ ಟಿಕೆಟ್ ಇತ್ಯರ್ಥಕ್ಕೆ ಮುಹೂರ್ತ ಫೇಕ್ಸ್ ಶಿವರಾತ್ರಿ ಹಬ್ಬದಂತೆ ನಿರ್ಧಾರವಾಗಲಿದೆ ಅಭ್ಯರ್ಥಿ ಹೆಸರು ದೇವೇಗೌಡರ ಸಮ್ಮುಖದಲ್ಲೇ ಚರ್ಚೆ ನಡೆಸಲಿರುವ ಕುಮಾರಸ್ವಾಮಿ ರೇವಣ್ಣ ಒಂದೇ ಕ್ಷೇತ್ರವೋ ಎರಡೆರಡು ಕಡೆ ಸ್ಪರ್ಧೆಯೋ ಹೈಕಮಾಂಡ್ ಅಂಗಳ ತಲುಪಿದ ಸಿದ್ದರಾಮಯ್ಯ ಸ್ಪರ್ಧೆ ವಿಚಾರ ಮಾಜಿ ಸಿಎಂ ಜೊತೆ ವೀಕ್ಷಕರ ಚರ್ಚೆ ಆರ್ಸಿಬಿಗೆ ಮೂಗುತಿ ಸುಂದರಿ ಬಲ ಮಹಿಳಾ ತಂಡದ ಮೆಂಟರಾದ ಸಾನಿಯಾ ಮಿರ್ಜಾ ಸ್ಮೃತಿ ಮಂದಾನ ಆಡೋ ತಂಡದಲ್ಲಿ ಸಾನಿಯಾ ಮಿರ್ಜಾ ಕಲರವ ಎಸ್ ವೀಕ್ಷಕ್ರೆ ಮೊದಲನೇ ಸುದ್ದಿ ರಾಜ್ಯ ರಾಜಕಾರಣ ರಂಗೇರ್ತಾ ಇದೆ ದಿನೇ ದಿನೇ ಎಲೆಕ್ಷನ್ಗೆ ಇನ್ನು ಕೆಲವೇ ದಿನ ಬಾಕಿ ಇದೆ ಅನೌನ್ಸ್ ಆಗಿಲ್ಲ ಆದರೂ ಕೂಡ ಆಗ್ಲೇ ರಾಜಕಾರಣದ ಅಬ್ಬರ ಪ್ರಚಾರದ ಅಬ್ಬರ ಜೋರಾಗ್ತಾ ಇದೆ ಈ ನಡುವೆ ಬೆಂಗಳೂರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬಂದಿದೆ ಹಾಲಿ ಶಾಸಕ ಬೊಮ್ಮಳಿಯ ಪಿಯ ಹಾಲಿ ಶಾಸಕ ಸತೀಶ್ ರೆಡ್ಡಿ ಹತ್ಯೆಗೆ ಭಯಾನಕ ಸ್ಕೆಚ್ ಹಾಕಲಾಗಿದೆಯಂತೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ರೌಡಿಗಳ ಗ್ಯಾಂಗ್ ಒಂದು ಸತೀಶ್ ರೆಡ್ಡಿ ಹತ್ಯೆಗೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಸುಪಾರಿ ಪಡೆದಿದೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ಕುಖ್ಯಾತ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ನ ನಾಗನಿಂದ ಸತೀಶ್ ರೆಡ್ಡಿ ಹತ್ಯೆಗೆ ಪ್ಲಾನ್ ಕೂಡ ಮಾಡಲಾಗಿತ್ತಂತೆ ಎರಡು ಕೋಟಿ ರೂಪಾಯಿಗೆ ಸುಪಾರಿ ಪಡೆದಿದ್ದ ವಿಲ್ಸನ್ ಗಾರ್ಡನ್ನ ನಾಗನ ತಂಡವು ಸದ್ಯದಲ್ಲೇ ಸತೀಶ್ ರೆಡ್ಡಿ ಅವರನ್ನ ಮುಗಿಸೋದಿಕ್ಕೆ ಅವರ ಚಲನವನಗಳ ಮೇಲೆ ತುಂಬಾ ನಿಗಾ ಇಸಿ ಅವ್ರು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಇದರಿಂದ ಅದರಲ್ಲಿ ಎಚ್ಚೆತ್ತುಕೊಂಡಂತಹ ಸತೀಶ್ ರೆಡ್ಡಿ ಇದ್ರ ಬಗ್ಗೆ ದೂರು ಕೂಡ ಕೊಟ್ಟಿದ್ದರು ಜೊತೆಗೆ ಮರ್ಡರ್ ಸ್ಕೆಚ್ಚಿಂದ ಇವರು ಸದ್ಯಕ್ಕೆ ಪಾರಾಗಿದ್ದಾರೆ ಸತೀಶ್ ರೆಡ್ಡಿ ಕೊಲೆ ಮಾಡುವ ಬಗ್ಗೆ ಮಾಡಲಾದ ಕೆಲವೊಂದಿಷ್ಟು ಸಂಚು ತಿಳಿದಂತೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ರಕ್ಷಣೆಯನ್ನು ಕೊಡಿ ಅಂತ ಕೇಳಿದರು ವಿಲ್ಸನ್ ಗಾರ್ಡನ್ನ ನಾಗನ ಗ್ಯಾಮ್ನಲ್ಲಿ ಸತೀಶ್ ರೆಡ್ಡಿ ಮರ್ಡರ್ ಪ್ಲಾನ್ ಆಗಿದೆಯಂತೆ ಅನ್ನೋ ಒಂದು ಮಾಹಿತಿ ಆಗಿದೆ ಈಗಾಗಲೇ ಇಬ್ಬರನ್ನ ಅರೆಸ್ಟ್ ಮಾಡಿ ಕೆಲವೊಂದಿಷ್ಟು ಸ್ಪೆಷಲ್ ಟೀಮ್ ಕೂಡ ರಚನೆ ಮಾಡಿ ಈ ಒಂದು ಕೊಲೆ ಹತ್ತೆ ಅದ ಅತ್ತೆಯ ಸಂಚಿನ ವಿಚಾರವಾಗಿ ತನಿಖೆ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಯಾರು ಮಾಡಿಸು ಯಾರು ಸತೀಶ್ ರೆಡ್ಡಿ ಅವರ ಕೊಲೆಗೆ ತಂದ್ ಚುಪ್ಪಿಸಿದ ಯಾರು ಯಾರು ಇವರು ಸೊ ಏನಾಗ್ತಾ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ಈ ರೀತಿಯ ಒಂದು ದೂರು ರೌಡಿ ಫೋಟೋ ಸಹಿತ ದೂರು ಕೂಡ ನೀಡಿದ್ರಂತೆ ಸತೀಶ್ ರೆಡ್ಡಿ ನನ್ನ ಮೇಲೆ ಈ ತರ ನಿಗಾ ವಹಿಸ್ತಾ ಇದ್ದಾರೆ ನಾನು ಹೋಗಿದ ಕಡೆಯಲ್ಲ ಇವರೆಲ್ಲ ಬರ್ತಾ ಇದ್ದಾರೆ ಅಂತ ಸೊ ಇಬ್ಬರು ಅರೆಸ್ಟ್ ಮಾಡಿದ್ದಾರೆ ಆ ರಾಜಕಾರಣ ಸತೀಶ್ ರೆಡ್ಡಿ ಸಹತವಾಗಿ ಗೆದ್ಕೊಂಡ್ ಬರ್ತಾ ಇದಾರೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟು ಮೂರು ಬಾರಿ ಕೂಡ ಹ್ಯಾಟ್ರಿಕ್ ಗೆಲುವನ್ನ ಸತೀಶ್ ರೆಡ್ಡಿ ಈ ಬಾರಿ ಮತ್ತೆ ಅವರೇ ಬಿಜೆಪಿಯ ಅಭ್ಯರ್ಥಿ ಆಗ್ತಾ ಇದ್ದಾರೆ ಈ ನಡುವೆ ಈಗ ಅವರ ಹತ್ಯೆಗೆ ಸುಪಾರಿ ಕೊಟ್ಟಿರೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ತುಂಬಾ ಗಳಲ್ಲಿ ಈ ಬೆದರಿಕೆ ಕರೆಗಳ ಒಂದು ಆಡಿಯೋ ರೆಕಾರ್ಡ್ ಆಗಿರಬಹುದು ಅಥವಾ ಮತ್ತೊಂದಷ್ಟು ಸಿಡಿಗಳಾಗಿರ್ಬೋದು ಇಂಥವು ಸದ್ದಾಗ್ತಿತ್ತು ಆದ್ರೆ ಈ ಬಾರಿಯ ಚುನಾವಣೆ ಶಾಸಕರೊಬ್ಬರ ಹತ್ಯೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದರ ಮೂಲಕ ಒಂದು ರೀತಿ ರಂಗೇ ಇರ್ತಿದೆಯಾ ಅಥವಾ ಭಯ ಪಡಿಸ್ತಿದ್ಯಾ ಗೊತ್ತಾಗ್ತಿಲ್ಲ ನಿಜಕ್ಕೂ ಕೂಡ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಜನಪ್ರಿಯ ಶಾಸಕರು ಸತೀಶ್ ರೆಡ್ಡಿ ಅವರ ಹತ್ಯೆಗೆ ಸ್ಕೆಚ್ ಇಲ್ಲಿ ಯಾವುದೇ ಪಕ್ಷವನ್ನ ಅವರು ಗುರುತು ಮಾಡಿಲ್ಲ ಯಾವುದೇ ವ್ಯಕ್ತಿಯನ್ನ ಅವರು ಪಕ್ಷದ ಅಭ್ಯರ್ಥಿ ಅಥವಾ ಇನ್ಯಾರ ಹೆಸರನ್ನ ಕೂಡ ಬಳಸದೆ ಕೇವಲ ವಿಲ್ಸನ್ ಗಾರ್ಡನ್ ನಾಗ ಮತ್ತು ಅವರ ಶಿಷ್ಯಂದಿರು ಈ ಸಂಬಂಧ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಸತೀಶ್ ರೆಡ್ಡಿ ಅವರು ಕೂಡ ತುಂಬಾನೇ ಆಕ್ಟಿವ್ ಪಾಲಿಟಿಷಿಯನ್ ಅವರು ಕೂಡ ಅನ್ನೋ ಚರ್ಚೆಗಳು ಸಾಕಷ್ಟು ಕೇಳಿ ಬರ್ತಾ ಇತ್ತು ಇತ್ತೀಚೆಗೆ ಈಗ ನಡೆಯಲಿರುವಂತ ಸಿ ಆದ್ರೆ ಕನ್ನಡ ಚಲನಚಿತ್ರ ಕ್ರಿಕೆಟ್ ಕಪ್ ಭಾಗವಹಿಸುತ್ತಾರೆ ಹೀಗೆ ಸಾಕಷ್ಟು ಆಕ್ಟಿವ್ ಆಗಿರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಇವತ್ತು ಇಡೀ ದಿನ ಸ್ಫೋಟಗೊಂಡಂತ ಸುದ್ದಿ ಸತೀಶ್ ರೆಡ್ಡಿ ಅವರ ಹತ್ಯೆಗೆ ಸುಪಾರಿ ಆಮೇಲೆ ಏನೋ ಇಂಥದ್ದೆ ಲೀಕ್ ಆಗಿತ್ತು ಅಂತ ಈ ಒಂದು ಪ್ಲಾನ್ ಆಮೇಲೆ ಯಾರು ಹೊಳಲ್ಕೆರೆ ತಾಲೂಕಿನ ಆಕಾಶ್ ಅನ್ನೋರಿಂದ ಅವರಿಂದ ಲೀಕ್ ಆಗಿದೆ ಸತೀಶ್ ರೆಡ್ಡಿ ಬೆಂಬಲಿಗೆ ಮಾಹಿತಿ ಚಂದ್ರು ಎಂಬತ್ತ ಮಾಹಿತಿ ನೀಡ ಚಂದ್ರು ಅನ್ನೋ ಒಂದು ವ್ಯಕ್ತಿ ಮಾಹಿತಿ ನೀಡಿದ್ರ ಬೊಮ್ಮನಹಳ್ಳಿಯಲ್ಲಿ ಏನು ನಿವಾಸಿ ಚಂದ್ರುಗೆ ಕರೆ ಮಾಡಿದಾಗ ಅಲ್ಲಿ ಆಕಾಶ್ ಅನ್ನೋರು ಹೇಳಿದ್ರಂತ ಇವ್ರಿಗೆ ಮಾಹಿತಿ ಸೊ ಆಕಾಶ್ ಹೇಳಿದ್ದ ಆಡಿಯೋ ರೌಡಿ ಫೋಟೋ ಎಲ್ಲ ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಒಂದ್ ರೀತಿ ಎಲೆಕ್ಷನ್ ಬಂದಾಗ ಗುದ್ದಾಡಬೇಕು ಗೆಲ್ಲಬೇಕು ಸೋಲ್ತುವಾರ ನೇರ ಹಣ ಹಣೆ ಸೊ ಇದು ಹತ್ಯೆಗೆ ಸುಪಾರಿ ಕೊಡಂತದ್ದು ಒಂದ್ ರೀತಿ ಚಳವಳಿಕಾರಿ ನ್ಯೂಸ್ ಸಂಗತಿ ಆಗ್ಬಾರ್ದು ಇದು ರಾಜ್ಯ ರಾಜಕಾರಣದಲ್ಲಿ ಇಲ್ಲೆಲ್ಲೋ ಬಿಹಾರೋ ಅಥವಾ ಪಿನೋ ಅಥವಾ ಬೇರೆ ಉತ್ತರ ಉತ್ತರ ಭಾರತದ ರಾಜ್ಯಗಳಲ್ಲಿ ಈ ತರ ಆಗ್ತಾ ಇರುತ್ತೆ ಅಂತ ನ್ಯೂಸ್ ಕೇಳಿದ್ವಿ ಈಗ ಕರ್ನಾಟಕದಲ್ಲೂ ಕೂಡ ಈ ಒಂದು ಟ್ರೆಂಡ್ ಶುರು ಅನ್ನೋ ಒಂದು ಚರ್ಚೆ ಆಗ್ತಿದೆ ಜಸ್ಟ್ ಒಂದು ಈಗ ನ್ಯೂಸ್ ಅಷ್ಟೇ ಇದು ಕನ್ಫರ್ಮೇಶನ್ ಇನ್ನು ತನಿಖೆ ಆಗಬೇಕು ಒಂದು ದೂರ ಕೊಟ್ಟು ಸತೀಶ್ ರೆಡ್ಡಿ ದೂರ ಕೊಟ್ಟಿದ್ದಾರೆ ಹೌದು ಪೊಲೀಸರು ಈಗ ಅವರನ್ನ ಕೂಡ ಅಷ್ಟಾಗಿ ಎಗನೆಸ್ಟ್ ಮಾಡಿಕೊಂಡು ಶಾಸಕರಾಗಿರೋರು ಅಂತ ಏನಲ್ಲ ಸತೀಶ್ ರೆಡ್ಡಿ ಹಂಗಿದ್ರೆ ಜನನೇ ತೀರ್ಸ್ ಹಾಕ್ಬಿಡೋರು ಸೋಲ್ಸ್ಬಿಡೋರು ಎಲೆಕ್ಷನ್ ಹ್ಯಾಟ್ರಿಕ್ ಗೆಲುವನ್ನ ದಾಖಲಿಸಿದ್ದಾರೆ ಜನಪ್ರಿಯ ಶಾಸಕರಾಗಿದ್ದಾರೆ ಬಟ್ ಈ ರೀತಿಯಲ್ಲಿ ಆಗಬಾರ್ದು ನೋಡ ತನಿಖೆ ಗೊತ್ತಾಗುತ್ತೆ ಸುದ್ದಿಯನ್ನ ನೋಡೋದಾದ್ರೆ ಇವತ್ತು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಏಕಾಏಕಿ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನು ಸುದ್ದಿ ಬರುತ್ತೆ ಏನಪ್ಪಾ ಇದು ಬೆಳಗ್ಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡ್ಬಿಡ್ತಾರ ಏನು ಎತ್ತ ಅಂದ್ರೆ ಬಿಜೆಪಿ ಸರ್ಕಾರ ಇನ್ನೇನು ಅವಧಿ ಮುಗಿಯಕ್ಕೆ ಬಂತು ನೋಟಿಫಿಕೇಶನ್ ಅನೌನ್ಸ್ ಆಗ್ಬಿಟ್ರೆ ಕಷ್ಟ ಎಲೆಕ್ಷನ್ ಡಿಕ್ಲೇರ್ ಆಗ್ಬಿಟ್ರೆ ಕಷ್ಟ ಯಾವೆಲ್ಲ ಟೆಂಡರ್ ಇದೆ ಎಲ್ಲರನ್ನೂ ಕೂಡ ಕ್ಲಿಯರ್ ಮಾಡ್ತಾವ್ರೆ ಐನೂರು ಕೋಟಿ ಅಂದರೆ ಸಾವಿರ ಕೋಟಿ ಕೊಡ್ತಾವ್ರೆ ಸಾವಿರ ಕೋಟಿ ಅಂದರೆ ಎರಡು ಸಾವಿರ ಕೋಟಿ ಕೊಡ್ತಾವ್ರೆ ಜಾನ್ ಭ್ರಷ್ಟಾಚಾರ ಮಾಡೋಕ್ಕೆ ಇಳಿದವ್ರೆ ಬಿ ಜೆ ಪಿ ಸರ್ಕಾರದವರು ಹೀಗಾಗಿ ಬೇಗ ಬೇಗ ಎಲ್ಲ ಟೆಂಡರ್ ಪ್ರಕ್ರಿಯೆಗಳನ್ನು ಕ್ಲಿಯರ್ ಮಾಡಿ ಯಾವೆಲ್ಲ ಶಾಸಕರುಗಳಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಅವರವರ ಕ್ಷೇತ್ರಗಳಿಗೆ ಎರಡು ಸಾವಿರ ಮೂರು ಸಾವಿರ ಕೋಟಿ ಟೆಂಡರ್ಗಳು ಅವ್ರ್ಗಳೇ ಹುಡುಕ್ಬೇಕು ಈಗ ಕಾಂಟ್ರಾಕ್ಟರ್ಗಳನ್ನ ಬೇಗ ಕರ್ಕ ಬರ್ರಪ್ಪ ಬೇಗ ಬೇಗ ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಬೇಗ ಬೇಗ ಬೇಕು ಮುಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತು ಸುರ್ಜೇವಾಲಾ ಮೂವರು ಕೂಡ ಆರೋಪಗಳನ್ನ ಮಾಡಿದ್ರು ಇದು ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಯ್ತು ಇಡೀ ದಿನ ಬಿಜೆಪಿ ಪಳ್ಯದಲ್ಲಿ ಸಿದ್ದರಾಮಯ್ಯ ಅವರು ಆ ಮೊದ್ಲೇ ಹೇಳ್ಬಿಟ್ರು ಪ್ರೆಸಿಮೆಂಟ್ ಮಾಡೋರಿಗೆ ಮಾಡುವಲ್ಲೆ ಏನು ಉತ್ತರ ಕೊಡಲ್ಲ ನಿಮ್ಮ ಅವಧಿಲಿ ಏನಾಗೈತು ಕೇಳಿ ಅಂತಾರೆ ಅಷ್ಟೇ ಸೇಮ್ ಬಸವರಾಜ್ ಬೊಮ್ಮಾಯಿ ಅವ್ರ ಯಾವೆಲ್ಲ ಟೆಂಡರ್ ಯಾವ ಯಾವ ಕ್ಲಿಯರ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಆಯ್ತು ಸಿಟಿ ರವಿ ಅವರು ಕೂಗಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಸಾಕಷ್ಟು ಅಂದ್ರೆ ಕಾಂಗ್ರೆಸ್ ವಿರುದ್ಧ ಹರಿಹಾಯಿದ್ರು ಒಟ್ಟಿನಲ್ಲಿ ಐನೂರು ಕೋಟಿಗೆ ಆಗ್ತಿದ್ದಂತ ಟೆಂಡರ್ ಸಾವಿರ ಕೋಟಿಗೆ ಮಾರಾಟ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಟೆಂಡರ್ ಗೋಲ್ಮಾಲ್ ನಲ್ಲಿ ತೊಡಗಿದೆ ಅಂತ ಡಿ ಕೆ ಶಿವಕುಮಾರ್ ಆರೋಪ ಮಾಡಿದ್ರು ವಿವಿಧ ಇಲಾಖೆಗಳಲ್ಲಿ ಟೆಂಡರ್ ಗೋಲ್ಮಾಲ್ ನಡೀತಾ ಇದೆ ಸರ್ಕಾರ ಏನು ಒಂದು ತಿಂಗಳು ಮಾತ್ರ ಇರುತ್ತೆ ಬಜೆಟ್ ಸೆಷನ್ ಮುಗಿದ ಮೇಲೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಹೀಗಾಗಿ ಜಲಸಂಪನ್ಮೂಲ ಇಂಧನ ಆರೋಗ್ಯ ಸೇರಿ ಎಲ್ಲಾ ಇಲಾಖೆಗಳಲ್ಲಿ ಕೂಡ ಈ ರೀತಿ ಟೆಂಡರ್ ಆಮೇಲೆ ಇದು ನಾನು ಕ್ಷೇತ್ರಕ್ಕೆ ಹೋದಾಗ ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದೆ ಕೆಲವೊಂದಿಷ್ಟು ಗುತ್ತಿಗೆದಾರರು ಕಾಮಗಾರಿ ಮಾಡೋರ್ ಮಾತಾಡ್ತಾ ಇದೆ ಆಮೇಲೆ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಶಾಸಕರು ಸೇರಿದಂತೆ ಮಾತನಾಡಿದ್ರು ಅವ್ರು ಹೇಳ್ತಾ ಇದ್ರು ಗುತ್ತಿಗೆದಾರ ಸಿಗ್ತಾ ಇಲ್ಲ ಇವಾಗ ಹಳೆ ಕಾಂಟ್ರಾಕ್ಟ್ ಏನು ಅದೇ ಗುತ್ತಿಗೆದಾರ ಕೊಟ್ಟಿದ್ದು ರೋಡ್ ಮಾಡೋದಕ್ಕೆ ಬೇಗ ಮಾಡ್ಸ್ಬೇಕು ಅಂದ್ರೆ ಅವ್ರ ಮನೆಗೆ ಹೋಗಿ ಕಾಲು ಕೈ ಇಡ್ಕೊಂಡು ಬಾಪ ಬೇಗ ಮಾಡಪ್ಪ ರಸ್ತೆ ಮಾಡ್ಕೊಡಪ್ಪ ರಾಜ್ಕುಮಾರ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಸೊ ತರ ಇರ್ಬೇಕಾದ ಸನ್ನಿವೇಶದಲ್ಲಿ ಇನ್ನೊಂದು ಡಿ ಕೆ ಶಿವಕುಮಾರ್ ಆರೋಪ ಏನು ಒಂದ್ ಇನ್ನೊಂದು ತಿಂಗಳಿದೆ ಆ ತಿಂಗಳೊಳಗಡೆ ಕೆಲವೊಂದಿಷ್ಟು ಗ್ರಾಂಡ್ಸ್ ಸ್ಯಾಂಕ್ಷನ್ ಮಾಡ್ಬೇಕು ಹೌದು ಈಗ ಒಂದ್ ತಿಂಗಳ ಕೆಲಸ ಗ್ರಾಂಡ್ ಸ್ಯಾಂಕ್ಷನ್ ಮಾಡಿ ಕೆಲಸ ಮುಗಿಸಬೇಕು ಅಂದ್ರೆ ಯಾವ ಕಾಂಟ್ರಾಕ್ಟರ್ ಮುಂದೆ ಬರಲ್ಲ ಅಷ್ಟ್ ಬೇಗ ಸ್ಯಾಂಕ್ಷನ್ ಆಗಲ್ಲ ಅಷ್ಟ್ ಬೇಗ ಕಾಮಗಾರಿ ಮಾಡಕ್ಕೂ ಆಗಲ್ಲ ಚುನಾವಣಾ ಸಂಧಿ ಬಂದ ತಕ್ಷಣ ಎಲ್ಲಾ ವರ್ಕು ಸ್ಟಾಪ್ ಮಾಡ್ತಾರೆ ಹೌದು ಸೊ ಬಿಲ್ ಅರ್ಧ ಮರ್ದ ಆಗುತ್ತೆ ಆಮೇಲೆ ಆಗುತ್ತೋ ಗೊತ್ತಿಲ್ಲ ಸರ್ಕಾರ ಚೇಂಜ್ ಆದ್ರೆ ಏನ್ ಮಾಡೋದು ಈ ರೀತಿಯ ಗೊಂದಲಗಳಿದಾವೆ ಹಾಗಾಗಿ ತರಾತುರಿಯಲ್ಲಿ ನೂರು ಕೋಟಿ ರೂಪಾಯಿ ಖರ್ಚಾದ್ರೆ ಇನ್ನೂರು ಇನ್ನೂರು ಕೋಟಿ ರೂಪಾಯಿ ಕೊಡ್ತಾ ಇರೋದು ಬೇಗ ಮುಗಿಸಿ 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 ಒತ್ತಡ ಹೇರುವಂತ ಪ್ರಕ್ರಿಯೆ ಸೊ ಇದು ಆಗಿದೆ ಅನ್ನೋದು ಕಾಂಗ್ರೆಸ್ಗರ ಆರೋಪ ಬಿಜೆಪಿಯವರು ಈಗ ಮಗ ಬೈತಿದ್ದಾರೆ ಸುಳ್ಳು ಸುಳ್ಳು ಆಹೋಹ ಆರೋಹ ಮಾಡ್ತಾರೆ ಎಲ್ಲದಕ್ಕೂ ಕೂಡ ರಾಜಕೀಯ ಮಾಡ್ತಾರೆ ಎಲೆಕ್ಷನ್ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಆರೋಪಕ್ಕೆ ಸಿಟಿ ರವಿ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ರು ಆಮೇಲೆ ಬೊಮ್ಮಾಯಿ ರಿಯಾಕ್ಟ್ ಮಾಡಿದ್ದಾರೆ ಹೇಳಿದಂತ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿಲ್ವಾ ಸುಮ್ನೆ ಮಾಡ್ತಿದ್ದಾರೆ ಅಂತ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಆರೋಪ ಸಾಕ್ಷಿಯಲ್ಲಿ ಕೋಣ ಈಗ ಅವ್ರು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ ಟೆಂಡರ್ ಕರೆದಿರೋ ಗೊತ್ತಾಗುತ್ತಲ್ವಾ ಹೌದು ಯಾರು ಯಾವಾಗ ಕರೆದ್ರು ಹೇಗ್ ಕರೆದ್ರು ಅಂತ ಯಾರಿಗೆ ಯಾವ ಕ್ಷೇತ್ರಕ್ಕೆ ಎಷ್ಟು ಗ್ರಾಂಡ್ಸ್ ಹೋಗಿದೆ ಎಷ್ಟು ಅನುದಾನ ಹೋಗಿದೆ ಯಾವಾಗ ಹೋಗಿದೆ ಅನ್ನೋದು ಕೂಡ ಮಾಹಿತಿ ಗೊತ್ತಾಗುತ್ತೆ ಜೊತೆಗೆ ಹಳೆ ಕಾಮಗಾರಿಯ ಬಿಲ್ಗಳನ್ನು ಈಗ ಮಾಡ್ಕೊಳ್ತಾ ಇದಾರೆ ಹಳೆ ಕಾಮಗಾರಿ ಈಗ ಮಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಇಷ್ಟು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಏನು ಮಾಡಿದೆ ಈಗ ಮಾಡ್ತಾ ಇದೆ ತರ ತರಾತುರಿಯಲ್ಲಿ ಅಂತ ಇವ್ ಆರೋಪ ನಿಜ ಅಂದ್ರೆ ಒಂದು ಅದು ಇನ್ನೊಂದು ಡಬಲ್ ರೇಟ್ ಮೂಲಕ ಜಾಸ್ತಿ ಕೊಳ್ಳೆ ಹೊಡಿತಾವೆ ಫಾರ್ಟಿ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಆರೋಪ ಐನೂರು ಕೋಟಿ ಟೆಂಡರ್ ಗೆ ಸಾವಿರ ಕೋಟಿ ಕರೀತವ್ರೆ ಅಂತ ನೋಡೋಣ ಅದಕ್ಕೆ ಅವರು ಉತ್ತರಿಸ್ತಾರೆ ಇನ್ನ ಇದೇ ಸುದ್ದಿಗೆ ಸಂಬಂಧಪಟ್ಟಂತೆ ಬಿ ಎಸ್ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರು ಹುಚ್ಚರು ತಲೆ ತಿರುಕರು ಬಾಯಿಗೆ ಬಂದಂತೆ ಕಪೋಲ ಕಲ್ಪಿತ ಆರೋಪ ಮಾಡ್ತಿದ್ದಾರೆ ಈಗ ಅಂದ್ಬಿಟ್ಟು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿ ಎಸ್ ಯಡಿಯೂರಪ್ಪ ಅವರು ಕಿಡಿಕಾರಿದ್ದಾರೆ ನೀರಾವರಿ ನಿಗಮದ ಟೆಂಡರ್ ನಲ್ಲಿ ಅಕ್ರಮ ಆಗಿದೆ ಎಂದು ಶಾಸಕ ಗುಡಿಯಟ್ಟಿ ಶೇಖರ್ ಅವರು ಬರೆದಿರುವ ಪತ್ರವನ್ನು ಉಲ್ಲೇಖಿಸಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿದ್ರು ಹೌದು ಇದನ್ನ ಕೂಡ ಮೆನ್ಷನ್ ಮಾಡುದು ಬಿಜೆಪಿ ಶಾಸಕರೇ ಪತ್ರ ಬರೆದಿದ್ದಾರೆ ಇಲ್ಲಿ ಅಕ್ರಮ ಆಗಿದೆ ನೀರಾವರಿ ನಿಗಮದ ಟೆಂಡರ್ ನಲ್ಲಿ ಅಂತ ಈಗ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಬಿ ಜೆ ಪಿ ನಾಯಕರನ್ನು ಜೈಲಿಗೆ ಕಳಿಸೋದಾಗಿ ಹೇಳ್ತಾರೆ ಯಡಿಯೂರಪ್ಪ ಅವ್ರನ್ನೆಲ್ಲ ತರಾಟೆಗೆ ತೆಗೆದುಕೊಂಡ್ರು ತಲೆ ತಿರುಕರು ಮತ್ತು ತಲೆ ಸರಿ ಇಲ್ದವರು ಮಾತ್ರ ಹೀಗೆ ಮಾತಾಡೋರು ಸಾಧ್ಯ ತಲೆ ಸರಿ ಇದ್ದವ್ರು ಹೀಗೆಲ್ಲ ಮಾತಾಡೋದಿಲ್ಲ ಭ್ರಮೆಯಲ್ಲಿದ್ದಾರೆ ಅಧಿಕಾರಕ್ಕೆ ಬಂದ್ಬಿಡ್ತೀವಿ ಅಂತ ಹೀಗಾಗಿ ಹುಚ್ಚಾಟಕ್ಕೆ ಬಿದ್ದು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ ಅಂತ ಮತ್ತೊಂದು ಕಡೆ ಜೈಲಿಗೆ ಕಳಿಸ್ತೇನೆ ನಾವು ಕಾಂಗ್ರೆಸ್ ನಾಯಕರ ಹೇಳಿಕೆ ಪ್ರಸ್ತಾಪಿಸಿದ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಮೊದಲು ಅವರು ಜೈಲಿಗೆ ಹೋಗೋದನ್ನ ತಡೆದುಕೊಳ್ಳಿ ಈಗಲೇ ಬೇಕಾದ್ರೆ ಜಾಮೀನ್ ರೆಡಿ ಮಾಡ್ಕೊಳ್ಳಿ ಹಿಂಗಂತ ಹೇಳಿದ್ದಾರೆ ಒಟ್ನಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆ ಟೆಂಡರ್ ಬಾಂಬ್ ಇಡೀ ದಿನ ಬಿಜೆಪಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಗ್ರಾಸವಾದ್ರೆ ಕುಮಾರಸ್ವಾಮಿ ಅವರು ಸುಮ್ನೆ ಇರ್ಲಿಲ್ಲ ಅವರು ಮಾತಾಡಿದ್ರು ಇಬ್ರು ಅಂತವ್ರೆ ಅವರಿದ್ದಾಗ ಅವರು ಮಾಡವ್ರೆ ಇವ್ರಿದ್ದಾಗ ಇವರು ಮಾಡೋರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ಕೆಲಸವೇ ಅದು ಅಂತ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡೋರು ನೋಡ ಎಲ್ಲಿ ಬರುತ್ತೆ ಇದು ಅಂತ ಹೌದು ಹೋಗೋಣ ಖಂಡಿತ ಎಸ್ ಮುಂದ್ಸುದಿ ಹಾಸ್ನ ಜೆಡಿಎಸ್ ಟಿಕೆಟ್ ಯಾರಿಗೆ ನೀವ್ ಹೋಗಿದ ಹಾಸ್ನ ಸಿಟಿ ಒಳಗೆಲ್ಲ ಪ್ರೀತಮ್ ಗೌಡ್ರು ಅಂತಾರೆ ಸಿಟಿ ಒಂದಷ್ಟು ಗ್ರಾಮ ಟಿಕೆಟ್ ಯಾರು ಕೊಡ್ಬೇಕು ಅಂದ್ರು ಗ ಇಲ್ಲ ಇಲ್ವಾ ಭವಾನಿಗ ಇಲ್ಲ ಒಂದ್ ಒಂದಷ್ಟು ಜನಕ್ಕೆ ಸ್ವರೂಪ ಮೇಲೆ ಅನುಕಂಪ ಇದೆ ಪ್ರೀತಮ್ ಗೌಡ್ರಿಗೆ ಟಫ್ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ರೇವಣ್ಣ ಬರಬೇಕು ಅಂತಿದೆ ಒಂದಷ್ಟು ಜನ ಎಲ್ಲವನ್ನ ಮೀರಿ ನಾವು ಜೆಡಿಎಸ್ ನ ಗೆಲ್ಲಿಸ್ಬೇಕು ಅಭ್ಯರ್ಥಿ ಯಾರು ಬೇಕಾದ್ರು ಆಗ್ಲಿ ಅಂತಿದೆ ಅವ್ರು ಡಿಸೈಡ್ ಮಾಡ್ಬೇಕು ಶಿವರಾತ್ರಿ ಮುಹೂರ್ತ ಎಸ್ ಶಿವರಾತ್ರಿ ದಿನದಂದೆ ಆಸ್ನ ಟಿಕೆಟ್ ವಿಚಾರವಾಗಿ ಇತ್ಯರ್ಥ ಮಾಡಬಹುದು ಲೆಕ್ಕಾಚಾರ ಬರ್ತಾ ಇದೆ ಶಿವರಾತ್ರಿ ದಿನ ಎಚ್ ಡಿ ರೇವ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಇವರೆಲ್ಲ ಮೂರು ಒಟ್ಟ ಒಟ್ಟಾಗಿ ಸೇರಿಸಿ ಯಾರಿಗೆ ಟಿಕೆಟ್ ಕೊಡಬೇಕು ಆಸ್ ಆಸನಕ್ಕೆ ಜೆಡಿಎಸ್ ಇಂದ ಭವಾನಿ ಅವ್ರನ್ನ ಕೊಡ್ಸ್ಬೇಕಾ ರೇವಣ್ಣ ಅವರ ಸ್ಪರ್ಧೆ ಮಾಡ್ಬೇಕಾ ಅಥವಾ ಏನು ಕೊಡ್ಬೇಕಾ ಈ ಬಗ್ಗೆ ಚರ್ಚೆ ಮಾಡಿ ಕುತ್ಕೊಂಡು ಮೂರು ಜನ ನಿರ್ಧಾರ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಭವಾನಿಗೆ ಟಿಕೆಟ್ ನೀಡಲೇಬಾರದು ಅನ್ನೋ ಒಂದು ಲೆಕ್ಕಾಚಾರ ಕೆಲವೊಂದಿಷ್ಟು ಕಡೆ ಕೇಳಿ ಬರ್ತಾ ಇದೆ ಹೌದು ಮತ್ತೆ ಕುಟುಂಬ ರಾಜಕಾರಣ ಆಗುತ್ತೆ ಹೌದು ರೇವಣ್ಣನಿಗೆ ಆಸನ ಕೊಟ್ಟು ಒಳ್ಳೆಯ ಸೊಬ್ರಿಗೆ ಬೇರೆ ಯಾರಾದರೂ ಕೊಡೋಣ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಕೇಳಿ ಬರ್ತಿದೆ ವೇಟ್ ಮಾಡೋಣ ಒಂದು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ನಾನು ಇಲ್ಲಿ ಪ್ರೀತಮ್ ಗೌಡ್ರು ಮಾತಾಡಿದ್ರು ಕರ್ನಾಟಕ ಟಿವಿ ಜೊತೆ ಅವ್ರು ಹೇಳ್ತಾ ಇದ್ರು ಶಾಸ್ತ್ರ ಕೇಳಿದ್ರು ವರ ಸಿಗ್ತಾ ಇಲ್ಲ ದೇವ್ರ ಹತ್ರ ಕೇಳಿದ್ರು ಕನ್ಫ್ಯೂಷನ್ ಅವ್ರಿಗೆ ಯಾಕಂದ್ರೆ ರೇವಣ್ಣ ಅವ್ರ ಜಾಸ್ತಿ ಸ್ವಲ್ಪ ಪೂಜೆ ಮೂಢನಂಬಿಕೆ ಸರಿಯಪ್ಪಾ ನನ್ ವಿರುದ್ಧ ಯಾರ್ ನಿಲ್ಸ್ಬೇಕು ಅನ್ನೋದೇ ಕನ್ಫ್ಯೂಷನ್ ಒಂದ್ ನಿರ್ಧಾರಕ್ಕೆ ಬಂದ್ಬಿಟ್ರೆ ಆಗೋಯ್ತು ರೇವಣ್ಣ ನಾನೇ ನಿರ್ತೀನ ನಿತ್ಗ ಬಿಡ್ಲಿ ಇಲ್ಲ ಸ್ವರೂಪ ಕೊಡ್ತೀರಾ ಕೊಟ್ಬಿಡ್ಲಿ ಅದ್ ಬಿಟ್ಬಿಟ್ಟು ಈಗ ಅಲ್ಲಿ ಜನ ಏನಂತಾರೆ ಅಂದ್ರೆ ಒಂದಷ್ಟು ಜನ ರಾಜಕೀಯವಾಗಿ ಒಂದಷ್ಟು ಪತ್ರಕರ್ತ ಒಂದಷ್ಟು ಬೇರೆ ಅನುಭವಿಗಳು ಹೇಳೋ ರೀತಿಯಲ್ಲಿ ಸ್ವರೂಪಿಗೆ ಅವಕಾಶವನ್ನ ಕೊಟ್ಟು ಇಡೀ ಕಂಪ್ಲೀಟ್ ದೇವೇಗೌಡ್ರು ಫ್ಯಾಮಿಲಿ ನಿಂತರೆ ಭವಾನಿ ರೇವಣ್ಣ ಆಗಿರಬಹುದು ರೇವಣ್ಣ ಸೂರಜ್ ಎಲ್ಲಾ ಜೊತೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಒಟ್ಟಾಗಿ ನಿಂತು ಬಿಟ್ರೆ ರಿಸಲ್ಟ್ ಕಷ್ಟ ಅಲ್ಲ ಜೆಡಿಎಸ್ಗೆ ಕಷ್ಟ ಅಲ್ಲ ಇವ್ರ ಇವರೇ ಗೊಂದಲ ಮಾಡ್ಕೊಂಡ್ರೆ ಈಗ ರೇವಣ್ಣ ಅವ್ರು ನಿಂತ್ಪುಟ್ರೆ ಅನಿವಾರ್ಯವಾಗಿ ಸ್ವರೂಪ ಸಪೋರ್ಟ್ ಮಾಡ್ಬೇಕು ರೇವಣ್ಣ ಅವ್ರದ್ದು ಯಾಕೆ ಈ ಒಂದು ಕ್ಷೇತ್ರವನ್ನ ಪ್ರತಿಷ್ಠೆ ತಗೊಂಡಿದ್ದಾರೆ ಅಂದ್ರೆ ಆ ಆಸನ ಅಂತ ತಕ್ಷಣ ಜೆಡಿಎಸ್ ನ ಭದ್ರಕೋಟೆ ಹೌದು ಎಸ್ ನಾನೇ ಸಿಎಂ ಅಂತ ಹೇಳ್ತಾ ಇದ್ರು ಯಾರು ರೇವಣ್ಣ ಈಗ ಜೆಡಿಎಸ್ ಹಾಗಾಗಿ ರೇವಣ್ಣ ಅವ್ರಿಗೆ ಈ ಸಲ ಒಂದ್ ರೀತಿ ಪ್ರತಿಷ್ಠೆ ಸೋಲಿಸಲೇಬೇಕು ಪ್ರೀತಮ್ ಗೌಡ್ರನ್ನ ಅಂತ ಸೊ ಜೆಡಿಎಸ್ ಭದ್ರಕೋಟೆಯಲ್ಲಿ ಇಡೀ ನಾವು ರಾಜ್ಯಾದ್ಯಂತ ಸರ್ಕಾರ ಮಾಡ್ತೀವಿ ರಾಜ್ಯದ ಸರ್ಕಾರ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದಾಗ ನಾವು ಸಿಎಂ ಆಗ್ತೀವಿ ನಮ್ಮ ಪಕ್ಷದಿಂದ ನಾವೇ ತರಕಾರಿ ಮಾಡ್ತೀವಿ ಅನ್ನೋ ಒಂದು ಜಿದ್ದಿಗೆ ಬಿದ್ದಾಗ ಸ್ವಂತ ಕ್ಷೇತ್ರವನ್ನ ಉಳಿಸ್ಕೊಳಕಾಗಿಲ್ಲ ಸೋಲ್ತೀವಿ ಅಂದಾಗ ಒಂದ್ ರೀತಿ ಮುಜುಗರ ಒಂದ್ ರೀತಿ ಚಾಲೆಂಜ್ ಹೌದು ಹೀಗಾಗಿ ರೇವಣ್ಣ ಅವ್ರಿಗೆನಂದ್ರೆ ಹೆಂಗನ ಮಾಡಿ ಗೆಲ್ಲೇಬೇಕು ಅದಕ್ಕೆ ಏನೆಲ್ಲ ತಂತ್ರಗಾರಿಕೆಯನ್ನ ಮಾಡಬಹುದು ಆ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ದೇವೇಗೌಡರು ಕುಟುಂಬದಿಂದ ಸ್ಪರ್ಧೆ ಮಾಡಿದ್ರೆ ಜನ ಗೆಲ್ಸ ಗೆಲ್ಲಿಸ್ತಾರೆ ಚಿರಾಮಗೌಡ ವಿರುದ್ಧ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದಾರೆ ನೋಡ ಶಿವರಾತ್ರಿ ದಿನ ಅನೌನ್ಸ್ ಮಾಡ್ತಾರಂತೆ ಯಾರು ಸ್ಪರ್ಧೆ ಮಾಡ್ತಾರೆ ಆಸನದಿಂದ ಯಾರಿಗೆ ಟಿಕೆಟ್ ಸಿಗಬಹುದು ವೇಟ್ ಮಾಡೋಣ ಎರಡ್ ಮೂರು ದಿನ ಇದೆ ಅಷ್ಟೇ ಬಹುಶಃ ಸೋಮವಾರದ ವೇಳೆಗೆ ಗೊತ್ತಾಗುತ್ತೆ ಖಂಡಿತ ಎಸ್ ಮುಂದಿನ ಸುದ್ದಿ ಮುಂದಿನ ಸುದ್ದಿ ಅಧಿಕಾರ ಸಿಕ್ಕಾಗ ರಾಜ್ಯ ಜನರು ಮತ್ತು ರೈತರ ಪರವಾಗಿ ಜೆಡಿಎಸ್ ಧ್ವನಿ ಎತ್ತಿದೆ ಅಮಿತ್ ಶಾ ಅವ್ರಿಗೆ ಕೊಟ್ಟವ್ರೆ ಕುಮಾರಸ್ವಾಮಿ ಅವರು ಯಾಕಂದ್ರೆ ಅಮಿತ್ ಶಾ ಏನ ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಕಂಪ್ಲೀಟ್ ಇದು ವಂಶಾಡಳಿತಕ್ಕೆ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಆಗ್ತೀವಿ ಮಂಡ್ಯದಲ್ಲಿ ಅಂತ ಹೇಳಿದ್ರು ಬಿಜೆಪಿ ಅಂದ್ರೆ ಬಿಜೆಪಿಯವರಂತೆ ಎಂದಿಗೂ ನರಹತ್ಯ ರಾಜಕೀಯ ಮಾಡಿಲ್ಲ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕುಟುಂಬ ರಾಜಕಾರಣದ ಬಗ್ಗೆ ಜೆಡಿಎಸ್ಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದ ಅಮಿತ್ ಶಾ ವಿರುದ್ಧ ಗುಡುಗಿದ ಎಚ್ ಟಿಕೆ ನಮಗೆ ಅಧಿಕಾರ ಸಿಕ್ಕಾಗ ರೈತರ ಸಾಲ ಮನ್ನಾ ಮಾಡಿದ್ದೀವಿ ಪ್ರಾಮಾಣಿಕವಾಗಿ ಜನಗಳ ನೋವಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದೀವಿ ಆದ್ರೆ ಬಿಜೆಪಿ ನಾಯಕರಂತೆ ಅಮಾಯಕರನ್ನ ಬಲಿ ಪಡೆದು ರಾಜಕೀಯ ಮಾಡಿಲ್ಲ ಹೀಗಾಗಿ ರಾಜ್ಯ ಮತ್ತು ದೇಶದಲ್ಲಿ ಜನರು ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಂದ್ರು ಇನ್ನು ಇವತ್ತು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಕಾಕೋಳ ಗ್ರಾಮದ ಸರ್ಕಾರಿ ಶಾಲೆಗೆ ಅಲ್ಲಿ ಕೂಡ ಒಂದಷ್ಟು ಕಾರ್ಯಕ್ರಮಗಳಿತ್ತು ಭೇಟಿ ಕೊಟ್ಟರು ಭೇಟಿ ಕೊಟ್ಟು ತುಂಬಾನೇ ಕಾನ್ಫಿಡೆಂಟ್ ಆಗಿದ್ದಾರೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ರು ಒಂದು ರೇಡ್ ಆಗಿದೆ ಪ್ರಭಾಕರ್ ಅವರ ನಿವಾಸ ಮತ್ತೆ ಕಚೇರಿ ಮೇಲೆಲ್ಲ ಇಲ್ಲ ನೋಡೋಣ ಕಾರ್ ನೋಡೋಣ ಅಂತ ಇಲ್ಲಿವರೆಗೂ ಚುನಾವಣೆಗಳನ್ನ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ನುಗ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಹ್ಯೂಜ್ ರೆಸ್ಪಾನ್ಸ್ ಚೆನ್ನಾಗಿದೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ ಅವ್ರಿಗೂ ಇಲ್ಲ ಕಾಂಗ್ರೆಸ್ ಅವ್ರಿಗೂ ಇಲ್ಲ ಯಾರಿಲ್ಲ ಕುಟುಂಬದಲ್ಲಿ ಹೌದು ಗೋವಿಂದ್ ಕಾರಜೋಳ ಅವ್ರ ಮಗ ನಿನ್ಸು ಸೋತಿಲ್ವಾ ಯಡಿಯೂರಪ್ಪ ಅವ್ರ ಮಕ್ಕಳ ರಾಜಕಾರಣದಲ್ಲಿಲ್ವಾ ಹೌದು ತೇಜಸ್ ಯಾರು ಹೌದು ಅವರ ಚಿಕ್ಕಪ್ಪ ದೊಡಪ್ಪ ಚಿಕ್ಕಪ್ಪ ರಾಜಕಾರಣ ಎಮ್ಎಲ್ ಎ ಆಗಿಲ್ವಾ ರಮೇಶ್ ಜಾರಕೊಳಿ ಬ್ರದರ್ಸ್ ಇಲ್ವಾ ಈಗ ಬಿಜೆಪಿಯಲ್ಲಿ ಅದ್ರ ಬಗ್ಗೆ ಏನಂತಾರೆ ಕತ್ತಿ ಫ್ಯಾಮಿಲಿ ಇಲ್ವಾ ಅಂಗಡಿ ಫ್ಯಾಮಿಲಿ ಇಲ್ವಾ ಶೆಟರ್ ಫ್ಯಾಮಿಲಿ ಇಲ್ವಾ ಇವರೆಲ್ಲ ಫ್ಯಾಮಿಲಿ ಎಲ್ಲಾ ಅಣ್ಣ ಮಂದ್ರು ಮಕ್ಕಳು ಇಲ್ವಾ ಯಾರಿಗೂ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವಂತ ನೈತಿಕತೆ ಹಕ್ಕು ಬಿಜೆಪಿಯವರ್ಗೂ ಇಲ್ಲ ಯಾರಿಗೂ ಇಲ್ಲ ಅಲ್ಲ ಅಮಿತ್ ಶಾ ಅಮಿತ್ ಶಾ ಮ್ಯಾಚ್ ಗೆ ಆಗ್ಬೇಕು ಕುಟುಂಬ ರಾಜಕಾರಣಕ್ಕಿನ್ನೋದು ಹೆಚ್ಚಾಗಿ ಅವ್ರ ಮಗನ್ ತಗೊಂಡೋಗಿ ಬಿಸಿಸಿ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷನನ್ನಾಗಿ ಸೆಕ್ರೆಟರಿ ಆಗಿ ಮಾಡವ್ರೆ ಜೈ ಶಾನ ಯಾಕೆ ಬೇರೆ ಅವನೇನ್ ಕ್ರಿಕೆಟ್ರಾ ಅವ್ನಿಗೇನ್ ಆಟ ಆಡಕ್ಕಿತ್ತ ಅವನೇನ್ ರಣಜಿ ಆಡೋನಾ ಇಲ್ಲ ದೇಶಕ್ಕಾಗ ಆಡೋನಾ ಇಲ್ಲ ಒಲಿ ಐ ಪಿ ಎಲ್ ಆಡೋನಾ ಅವನು ಬಿ ಸಿಟರಿ ಎಸ್ ಇಂತವ್ರು ಮಾತಾಡ್ಬೇಕು ಯಾರೋ ಒಬ್ಬ ಸಾಮಾನ್ಯ ಕ್ರಿಕೆಟರ್ ಎಷ್ಟು ಕಷ್ಟಪಟ್ಟಿರ್ತಾರೆ ಕೊಡ್ಬೋದಿತ್ತಲ್ಲ ಸೆಕ್ರೆಟರಿಯಾಗಿ ಬಸವರಾಜ್ ಈಗ ತುಮ್ಕೂರ್ ಎಂ ಪಿ ಮಗ ಜ್ಯೋತಿ ಗಣೇಶು ಕುಟುಂಬ ರಾಜಕಾರಣ ಅಲ್ವಾ ಹೌದು ಹೋದ್ರೆ ಬಿಜೆಪಿ ಇರ್ತಕ್ಕಂತ ಎಲ್ಲರ ಆಲ್ಮೋಸ್ಟ್ ಅರ್ಧ ಜನ ಕುಟುಂಬ ರಾಜಕಾರಣದಲ್ಲೇ ಅವ್ರ ಅಣ್ಣ ಅಂದ್ರೆ ಇಲ್ಲ ಮಕ್ಕಳು ರಾಜಕಾರಣದಲ್ಲೇ ಇದ್ದಾರೆ ಹೌದು ಸೊ ಇದೆಲ್ಲ ಕುಟುಂಬ ರಾಜಕಾರಣ ಹಪ್ತಿಗೆ ಬರಲ್ವಾ ಅಮಿತ್ ಶಾ ಅವ್ರಿಗೆ ಅವ್ರ ಪ್ರಕಾರ ಕುಟುಂಬ ರಾಜಕಾರಣ ಅಂದ್ರೆ ಏನಾಗಾದ್ರೆ ಅವ್ರ ಪ್ರಕಾರ ಹೌದು ಅಪ್ಪ ಮಕ್ಕಳು ರಾಜಕಾರಣ ಮಾಡಿದ ಕುಟುಂಬ ರಾಜಕಾರಣ ಅಲ್ವೂ ಆಗಿದ್ರೆ ಅಷ್ಟೇ ಅಮಿತ್ ಶಾ ಮನೇಲಿ ಯಾರು ರಾಜಕೀಯದಲ್ಲಿ ಮೋದಿ ಮನೇಲಿ ಯಾರು ರಾಜಕೀಯ ಬಿಜೆಪಿ ಕ್ಲೀನ್ ಆಗಿದೆ ಬಿಜೆಪಿ ಯಾರು ಕುಟುಂಬ ರಾಜಕಾರಣ ಇಲ್ಲ ಅಂದ್ರೆ ಇರೋರಲ್ಲ ಅವ್ರೇನೆ ಹ್ಮ್ ಹ ಮಕ್ಕಳು ಎಂಟಿ ಚಿಕ್ಕಪ್ಪ ಅಂದ್ರು ದೊಡಪ್ಪ ಅಂದ್ರು ಅಣ್ಣಂದ್ರು ತಮ್ಮ ಅಂದ್ರು ಎಲ್ಲಾ ರಾಜಕಾರಣದಲ್ಲೇ ಇದಾರೆ ಕರ್ನಾಟಕದಲ್ಲೇ ಹುಡ್ಕ್ ಬಿಟ್ರೆ ಈಗ ನೂರ್ ಇಪ್ಪತ್ ಜನ ಎಮ್ ಎಲ್ ಎಳಿದ್ರಲ್ಲ ಇವ್ರು ಒಂದ್ ಅರವತ್ ಜನದಲ್ಲಿ ಎಲ್ಲಾ ಪೂರ್ತಿ ಫ್ಯಾಮಿಲಿ ಪಾಲಿಟಿಕ್ಸ್ ಹೌದು ಇಲ್ಲ ಅಂತ ಹೇಳಿ ನೋಡೋಣ ಸುಮ್ನೆ ಬಾಯಿಗೆ ಬಂದಂತೆ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಜಾಸ್ತಿ ಜೆಡಿಎಸ್ ಪರ ಅನ್ಕೊಂಡ್ ರೇಡಿಯಸ್ ಎಸ್ ಬರಲ್ಲ ಜೆಡಿಎಸ್ ಪರ ಆತರ ಆಯ್ತಪ್ಪ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕ್ಲಿ ಅನೌನ್ಸ್ ಮಾಡ್ಲಿ ಈಗ ಎಮ್ ಎಲ್ ಎಲ್ಲ ಅವ್ರೆ ಇಬ್ಬರಿಗೂ ತೆಗಿರಿ ಟಿಕೆಟ್ ವಿಜಯನ್ ಹಾಗಾದ್ರೆ ಹೌದು ಮುಗೀತು ಹೇಳಿಪ್ಪ ಕೊಡಲ್ಲ ಅಂತ ಯಾರು ರಾಜಕಾರಣಿಗಳಿದಾರೋ ಈಗ ಸದ್ಯಕ್ಕೆ ಎಮ್ ಎಲ್ ಎಲ್ಲ ಮಿನಿಸ್ಟರ್ ಆಗಿದಾರೋ ಅವ್ರ ಕುಟುಂಬದಲ್ಲಿ ಯಾರಿಗೂ ಟಿಕೆಟ್ ಕೊಡಲ್ಲ ಹೌದು ಅನೌನ್ಸ್ ಮಾಡ್ಲಿ ಅದೆಲ್ಲ ಅದಕ್ಕೆ ತಾಕತ್ತಿಲ್ಲ ಹೇಳ್ತಾರಲ್ಲ ದಮ್ಮು ತಾಕತ್ತು ಅಂತ ಹೇಳ್ಬೇಕಪ್ಪ ಇದ್ರ ಬಗ್ಗೆ ಮಾತಾಡೋಕೆ ದಮ್ಮ ಇಲ್ಲ ತಾಕತ್ತಿಲ್ಲ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ ಹಂಗ ನೋಡಿದ್ರೆ ನಾವೇನು ಜೆಡಿಎಸ್ನ ಡಿಪೆಂಡ್ ಮಾಡ್ಕೊಂತಿಲ್ಲ ಜೆಡಿಎಸ್ ಇವತ್ತು ಈ ಗತಿಗೆ ಬರೋದಕ್ಕೆ ಅದೇ ಕಾರಣ ಹೌದು ಅದು ಕುಟುಂಬ ರಾಜಕಾರಣ ಕಾರಣ ಯಾಕೆ ಇವತ್ತು ಕಿತ್ತಾಡ್ತಿದ್ರೆ ಆಸ್ನ ಟಿಕೆಟ್ ವಿಚಾರವಾಗಿ ಅಥವಾ ಯಾಕೆ ಗೆ ನೆಲೆ ಸಿಕ್ತಾ ಇಲ್ಲ ಇಡೀ ಕರ್ನಾಟಕದಲ್ಲಿ ಅಂದ್ರೆ ಅವ್ರು ಕುಟುಂಬ ರಾಜಕಾರಣಕ್ಕೆ ಒತ್ತು ಕೊಟ್ಟು ಹಾಳು ಮಾಡ್ಕೊಂಡಿದ್ದಾರೆ ಅಷ್ಟೇ ಹೌದು ಹಂಗಂದ್ಬಿಟ್ಟು ಜೆಡಿಎಸ್ ನಾವು ಜೆಡಿಎಸ್ ನಾವು ಡಿಪೆಂಡ್ ಮಾಡ್ಕೊಂತಿಲ್ಲ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಓಕೆ ಬಿಜೆಪಿ ಹೇಳ್ತಿರೋ ಸರಿ ಕುಟುಂಬ ರಾಜಕಾರಣ ಬೇಡ ಅಂತ ಇವ್ರು ಪಾಲನೆ ಮಾಡ್ತಿಲ್ವಲ್ಲ ಅವ್ರ ನೊಪ್ಕೊಳ್ಳೆ ಇವ್ರದು ಅದೇ ಇವ್ರ ಮನೆ ದೋಷತ್ತು ಕೂಡ ನಾಲ್ಕು ತೂತಾಗಿದ್ದಾವೆ ಅವ್ರ ಮನೆ ದೋಷತ್ತು ತೂತು ಅಂತ ತೋರಿಸಿದಾರೆ

ಏನ್ ಎ ಐ ಸಿ ಗೆ ಕನ್ಫ್ಯೂಷನ್ ಹೀಗಾಗಿ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಈ ಸಲ ಎರಡ್ ಕ್ಷೇತ್ರದಿಂದಲಾ ಹೀಗಾಗಿ ಇದು ಹೈಕಮಾಂಡ್ ಅಂಗಳದಲ್ಲಿ ಈಗ ಚೆಂಡು ಡಿ ಕೆ ಶಿವಕುಮಾರ್ ಕೊಡಲ್ಲ ಅಂತ ಏನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರನ್ನ ಮೀರಿದ ವರ್ಚಸ್ಸು ಸಿದ್ದರಾಮಯ್ಯ ಅವ್ರಿಗೆ ಇದೆ ಸಿದ್ದರಾಮಯ್ಯನ ಬಿಟ್ಟು ಡಿ ಕೆ ಶಿನ್ ಹಾಕಲ್ಲ ಡಿ ಕೆ ಶಿನ್ ಬಿಟ್ಟು ಸಿದ್ದರಾಮಯ್ಯನೂ ಹಾಕಲ್ಲ ಕಾಂಗ್ರೆಸ್ನ ಸ್ವಂತ ಬಲದಲ್ಲಿ ಅಧಿಕಾರ ತರ್ತಿವಿ ಅಂದ್ರೆ ಇಲ್ಲ ನಾನೊಂದು ಮೂವತ್ ಜನ ನಾನೊನ್ ಮೂವತ್ ಜನ ಗೆಲ್ಸ್ಕೊ ಬರ್ತೀನಿ ಅಂದ್ರೆ ಹೋಗ್ಬೋದು ಹೀಗಾಗಿ ಏನಾದ್ರು ಕೂಡ ಬಗೆಹರಿಸ್ಕೋಬೇಕಾಗತ್ತೆ ಸಿದ್ದರಾಮಯ್ಯ ಅವರಿಗೆ ಕೋಲಾರ ಒಂದಷ್ಟು ಗೊಂದಲ ಇದ್ದಾನೆ ಚರ್ಚೆ ಈಗ ಒಂದಷ್ಟು ಸ್ಕ್ರೀನಿಂಗ್ ಕಮಿಟಿ ಅವರೆಲ್ಲ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡೋರ್ರೆ ಅದ್ ಹೆಂಗ್ ನಿಂತ್ಕೊಂಡ್ಬಿಡ್ತಾರೆ ಅಂತ ಕೇಳ್ತಾರೆ ಬಿಜೆಪಿ ಅವರು ಮೋದಿನ ನಿಂತ್ಕೊಂಡಿದ್ರು ಎರಡ್ ಸಾವಿರದ ಹದಿನಾಕ್ರಲ್ಲಿ ಯಾವ ಕಡೆ ನಿಂತ್ಕೊಂಡಿದ್ರು ಹಿಂಗಾಗಿ ಅಲ್ಲ ಮನೆ ಸುಪ್ರೀಂ ಕೋರ್ಟ್ ಅಲ್ಲ ಒಂದು ಕೇಸ್ ಹಾಕಿದ್ರೆ ಯಾರು ಹೌದು ಎರಡು ಕಡೆ ನಿಂತ್ಕೊಂಬಾರ್ದು ಅಂತ ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತಾರೆ ನಿಂತ್ಕೊಂಬುದು ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದ ನಿಂತ್ಕೊಂಬುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಲಾಸ್ಟ್ ಟೈಮ್ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ನಿಂತ್ಕೊಂಡಿದ್ರು ಇಲ್ಲಿ ವಯನಾಡಲ್ಲಿ ನಿಂತ್ಕೊಂಡಿದ್ರು ನಿಜ ಸೋತ್ರಿ ಇಲ್ಲಿ ಗೆದ್ರು ಆಕ್ಚುಲಿ ನಿಲ್ ಬಿಡಬಾರ್ದು ಒಂದ್ ಕಡೆ ಗೆಲ್ಸಿರ್ತಾರೆ ಎಷ್ಟು ಜನ ಒದ್ದಾಡಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ ಬೈ ಎಲೆಕ್ಷನ್ ಅದು ಬಟ್ ಈಗ ಸಿದ್ದರಾಮಯ್ಯ ಎರಡ್ ಕ್ಷೇತ್ರದ ಅನ್ನೋ ಚರ್ಚೆ ಒಂದು ಕೋಲಾರ್ರೆ ಕೋಲಾರ ಆಯ್ತು ಅಂದ್ರೆ ಇನ್ನೊಂದ್ ಯಾವ್ದು ನಿಮ್ ಪ್ರಕಾರ ಅವ್ರು ಸಿದ್ದರಾಮಯ್ಯ ಹೇಳಿದ್ರಪ್ಪ ನಾನ್ ನಿಂತ್ಕೊಳ್ಳೋದ್ರಿ ಎರಡ್ ಕಡೆ ಒಂದೇ ಕಡೆ ನಿಂತ್ಕೊಳ್ಳೋದು ಅಂತ ಹೇಳ್ತಿದಾರೆ ಕೋಲಾರ ಮಾತ್ರ ಆಪ್ಷನ್ ಅಂತ ಅವ್ರು ಕೋಲಾರದಲ್ಲಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಮೂಡ್ ನಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಇಷ್ಟು ದಿನ ಇರಲಿಲ್ಲ ಬಟ್ ಈ ಒಂದು ವಾರದಿಂದ ಅವ್ರಿಗೆ ಸಕತ್ ಜಾಸ್ತಿ ಕಾನ್ಫಿಡೆನ್ಸ್ ಬರ್ತಾ ಇದೆ ಅದಕ್ಕೆ ಏನಪ್ಪ ಕಾರಣ ಅಂದ್ರೆ ಅಲ್ಲಿ ಗೋವಿಂದೇಗೌಡ್ರ ಇದ್ರು ಬ್ಯಾಲಹಳ್ಳಿ ಗೌಡ್ರು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕ್ ನ ಅಧ್ಯಕ್ಷರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೋಲಾರಕ್ಕೆ ಅವ್ರು ತಪ್ಪಿಸಿ ಸಿದ್ದರಾಮಯ್ಯ ಹೋಗ್ತದ ತಕ್ಷಣ ಅವ್ರು ಬೇಸರ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗಿ ಹೋಗ್ಬಿಟ್ಟಿದ್ರು ಬರ್ತಾ ಇರ್ಲಿಲ್ಲ ಸೊ ಕಷ್ಟ ಫಸ್ಟ್ ಒಂದು ಎರಡು ಮೂರು ಪ್ರೋಗ್ರಾಮ್ ಮಾಡಿದಾಗ ಜನನೇ ಕಾಣಿಸ್ತಿರ್ಲಿಲ್ಲ ಈಗ ಅವ್ರನ್ನ ಮನವೊಲಿಸಿ ಅವ್ರಿಗೆ ಆಯ್ತು ಪಾಪ ಅಂತ ಹೇಳಿ ಶಿಡ್ಲಘಟ್ಟ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಈಗ ಶಿಡ್ಲಘಾಟ ಟಿಕೆಟ್ ಅವ್ರು ಸಿಗಬಹುದು ಬ್ಯಾಲಿ ಗೋವಿಂದ ಗೌಡರಿಗೆ ಹಾಗಾಗಿ ಅವ್ರಿಗೆ ಶಿಡ್ಲಘಟ್ಟ ಟಿಕೆಟ್ ಕೊಡ್ತೀವಿ ಅಂತ ಮೇಲೆ ಈಗಲ್ಲಾ ಇಡೀ ಕೋಲಾರದ ಸಂಘಟನೆ ಕೆಲಸ ಮಾಡ್ತಿದ್ದಾರೆ ಅಲ್ಲಿಗೆ ಒಂಥರ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಹಾಗಾಗಿ ಗೆದ್ದೆ ಗೆಲ್ತೀನಿ ಒಂದು ಕಾಂಗ್ರೆಸ್ ಅವ್ರಿಗೆ ಏನ್ ಗೊಂದಲ ಅಂದ್ರೆ ಒಂದು ಮಾಜಿ ಸಿಎಂ ಸೋಲಬಾರದು ಇನ್ನೊಂದ್ ಸಿದ್ದರಾಮಯ್ಯ ಅವ್ರ ಕೊನೆ ಚುನಾವಣೆ ಪಕ್ಷವಾಗಿ ನೋಡಿದಾಗ ಮಾಜಿ ಸಿಎಂ ಅಭಿಮಾನಿಗಳಾಗಿ ಕಾರ್ಯಕರ್ತರಾಗಿ ನೋಡಿದಾಗ ಕೊನೆ ಚುನಾವಣೆ ಚರ್ಚೆ ಹೀಗಾಗಿ ಒಂದಷ್ಟು ಆಪ್ಷನ್ಗಳು ನೋಡ್ತಿದಾರೆ ನೋಡೋಣ ಏನಾಗುತ್ತೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ ಜೆ ಡಿ ಎಸ್ ಪ್ರಮುಖ ಮುಖಂಡ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಹೌದು ಪ್ರಭಾಕರ್ ರೆಡ್ಡಿಗೆ ಐ ಟಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಏಕಕಾಲದಲ್ಲಿ ಪ್ರಭಾಕರ್ಗೆ ಸಂಬಂಧಿಸಿದ ಮೂರು ಕಡೆ ಐ ಟಿ ದಾಳಿ ಆಗಿದೆ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಇನ್ನೂ ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸ್ತಾ ಇದ್ರು ಪ್ರಭಾಕರ್ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಹೌದು ಈಗಾಗಲೇ ಘೋಷಣೆ ಕೂಡ ಆಗಿದೆ ಪ್ರಭಾಕರ್ ರೆಡ್ಡಿಗೆ ಸೇರಿದಂತಹ ಮೈಲಸಂದ್ರದ ಮನೆ ಕಚೇರಿ ಕೋಲನಕುಂಡೆಯ ಅಪಾರ್ಟ್ಮೆಂಟ್ ಮೇಲೆ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದರು ತೆರಿಗೆ ವಂಚನೆ ಆರೋಪದಡಿ ದಾಳಿ ಮಾಡಿ ತನಿಖೆ ಏನು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಈ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿಪಕ್ಷದ ನಾಯಕರ ಮೇಲೆ ಇನ್ನೂ ಎರಡು ತಿಂಗಳ ಕಾಲ ಐ ಟಿ ದಾಳಿ ನಡೆಯೋದು ಕಾಮನ್ನು ಇದು ಯಾಕೆ ಅಂತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದ್ರೇನು ಹೊಸದೇನಿಲ್ಲ ಬಿಡಿ ಅಂತ ಗುಡುಗಿದ್ದಾರೆ ಜೆಡಿಎಸ್ ಮುಖಂಡ ಹುಬ್ಬಳ್ಳಿಯ ಯಬಸ್ನೂರಲ್ಲಿ ಪ್ರತಿಕ್ರಿಯಿಸಿದ ಅವರು ಪ್ರಭಾಕರ್ ರೆಡ್ಡಿ ಒಬ್ಬ ಉದ್ಯಮಿ ಇಂತಹ ಐ ಟಿ ದಾಳಿ ಸಾಮಾನ್ಯ ಇನ್ನೂ ಎರಡ್ ಮೂರು ತಿಂಗಳು ಈ ತರ ಐಟಿ ದಾಳಿ ಆಗ್ತಾ ಇರುತ್ತೆ ಯಾಕೆ ನಡೆಯುತ್ತೆ ಯಾಕೆ ಆಗುತ್ತೆ ಎಲ್ಲರಿಗೂ ಗೊತ್ತೇ ಇದೆ ಅನ್ನೋ ಒಂದು ಆನ್ಸರ್ ಅನ್ನು ಕೊಟ್ಟಿದ್ದಾರೆ ಆಮೇಲೆ ನಿನ್ನೆಯಿಂದ ಏನೋ ಬಿಬಿಸಿ ಮೇಲೆ ದಾಳಿ ಆಗಿತ್ತು ಅದು ಕೂಡ ದೊಡ್ಡ ದೊಡ್ಡ ಚರ್ಚೆ ಆಗ್ತಾ ಇದೆ ಇಷ್ಟು ವರ್ಷಗಳ ಕಾಲ ಬಿಬಿಸಿ ಮೇಲೆ ದಾಳಿ ಆಗಿರ್ಲಿಲ್ಲ ಎಷ್ಟು ವರ್ಷದಿಂದ ಬಿಬಿಸಿ ಸಮಸ್ಯೆ ಮೋದಿ ವಿರುದ್ಧ ಡಾಕ್ಯುಮೆಂಟರಿಯನ್ನ ವಿವಾದ ಆದ ತಕ್ಷಣ ಇದಕ್ಕಿದಂತೆ ಐ ಟಿ ಇಲಾಖೆಗಳು ಕಂಡುಬಂದ್ಬಿಡ್ತು ಫುಲ್ ಎಚ್ಚರ ಆಗ್ಬಿಡ್ತು ಇದು ಪೂರ್ವ ನಿಯೋಜಿತ ಕೃತ್ಯ ಅಂದ್ರೆ ಮಾಧ್ಯಮಗಳ ಮೇಲೆ ಮೋದಿ ಸರ್ಕಾರ ಈ ರೀತಿಯಾಗಿ ದಾಳಿ ಮಾಡೋದು ಸರಿಯಲ್ಲ ಖಂಡಿಸ್ತಾ ಇದ್ದಾರೆ ತುಂಬಾ ಜನ ಕೆಲವರು ತುಂಬಾ ಖುಷಿ ಪಡ್ತಾ ಇದಾರೆ ಬಿಬಿಸಿ ಮೇಲೆ ದಾಳಿ ಆಗಿದಕ್ಕೆ ನಾಳೆ ಅವ್ರ ಮೇಲೆ ದಾಳಿ ಆಗಬಹುದು ಬಹುಶಃ ಕೆಲವೊಂದಿಷ್ಟು ಮಾಧ್ಯಮಗಳು ಸೇರಿದಂತೆ ಸೊ ಮಾಧ್ಯಮಗಳ ಹಕ್ಕ ಏನು ಸ್ವತಂತ್ರವನ್ನ ಅತ್ತಿಕ್ತಾ ಇದ್ದಾರೆ ಅಂತ ಅಂದ್ರೆ ಐ ಟಿ ಮತ್ತೆ ಏನು ಸಿ ಬಿ ಐ ಈ ಥರ ದಾಳಿಗಳಿದಾವಲ್ಲ ಯಾರ ಮೇಲಾದರೂ ಆರೋಹ ಬಂದಾಗ ಅಂದ್ರೆ ಮೋದಿ ವಿರುದ್ಧ ಯಾರೆಲ್ಲ ಆರೋಹ ಮಾಡ್ತಾರೆ ಅವ್ರ ಮೇಲೆ ಎಲ್ಲರ ಮೇಲೆ ಕೂಡ ಈ ರೀತಿ ದಾಳಿ ಆಗುತ್ತೆ ಅನ್ನೋದು ವಿಪಕ್ಷಗಳ ಒಂದು ಆರೋಪ ನಿನ್ನೆ ಜಯರಾಮ್ ಜೈರಾಮ್ ರಮೇಶ್ ಕಾಂಗ್ರೆಸ್ ಮುಖಂಡರು ಕೆಲವೊಂದಿಷ್ಟು ಜನ ಮಾತಾಡ್ತಾ ಇದ್ರು ಸೊ ಈಗ ದಾಳಿ ಆಯಿತು ಬಿಬಿಸಿ ಮೇಲೆ ನೆಕ್ಸ್ಟ್ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ರೆ ಏನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ ಐ ಟಿ ಇಲಾಖೆ ಮತ್ತೆ ಸಿ ಬಿ ಐ ಎರಡು ಸ್ವಾಯತ್ತ ಸಂಸ್ಥೆಗಳು ಹೌದು ಅದಕ್ಕೂ ಬಿಜೆಪಿಗೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ರಿಯಾಕ್ಷನ್ ಬರುತ್ತೆ ನೋಡ್ತಾ ಇರೋ ಇದ್ರು ಅವ್ರು ಹೇಳಿದ ಅರ್ಧ ಗಂಟೆಗೆ ಸೇಮ್ ರಿಯಾಕ್ಷನ್ ಬಂತ ಹೌದು ಆಗ್ತಾ ಇದೆ ಆ ಡಾಕ್ಯುಮೆಂಟ್ರಿ ಬರಕ್ ಮುಂಚೆ ಏನಾದ್ರು ಮಾಡಿದಿದ್ರೆ ಏನೋ ಅನುಭವದ ಇದು ಅನವಶ್ಯಕ ಏನೋ ಏನ್ ಪ್ರಕಾರ ಮಾಡ್ತಾರ ಬಟ್ ಬಿಬಿಸಿ ಮೇಲೆ ದಾಳಿ ಮಾಡಿದ ತಕ್ಷಣ ಸುಮ್ಮನೆ ಆಗಿಬಿಡ್ತಾರ ಅವರು ಹೌದು ನಿಜ ಬಿಬಿಸಿ ಸಿ ಏನ್ ಭಾರತದ ಭಾರತದಲ್ವಲ್ಲ ಹೌದು ಸೋ ಹಂಗ್ ನೋಡಿದ್ರೆ ಹಿಂಡನ್ಬರ್ಗ್ ಮೇಲೆ ಈಗ ಐಟಿ ದಾಳಿ ಆಗ್ಬೇಕು ಹೌದು ಅದಾನಿ ವಿರುದ್ಧ ವರದಿಯನ್ನ ಪ್ರಕಟ ಮಾಡ್ತಲ್ಲ ಅಮೆರಿಕದ ಹಿಂಡನ್ ಬರ್ಗ್ ದಾಳಿ ಆಗುತ್ತೆ ಭಾರತೀಯ ಕಚೇರಿಗಳ ಮೇಲೆ ನೋಡೋಣ ಮುಂದಿನ ಸುದ್ದಿ ಕಳೆದ ಬಾರಿಯ ದೆಹಲಿಯಲ್ಲಿ ನಡೆದಂತ ಶ್ರದ್ಧಾ ಕೊಲೆ ಪ್ರಕರಣ ಇನ್ನೂ ಕೂಡ ಜನರನ್ನ ಬೆಚ್ಚಿ ಬೆಳೆಸ್ತಾ ಇದೆ ಅಂತದ್ರಲ್ಲಿ ಇದೀಗ ದೆಹಲಿಯಲ್ಲಿ ಮತ್ತೊಂದು ಘೋರ ಕೃತ್ಯ ತನ್ನ ಪ್ರಿಯತ ಕೊಂದು ಡಾಬಾದ ಫ್ರಿಡ್ಜ್ ನಲ್ಲಿ ಇಟ್ಟಿರುವ ಸುದ್ದಿ ಎಲ್ಲರಿಗೂ ಗಾಬರಿ ಹುಟ್ಟಿಸಿದೆ ಈ ಕುರಿತು ದೆಹಲಿಯ ಬಾಬಾ ನಗರ ಪೊಲೀಸರು ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೊಲೆ ಮಾಡಿದ ಆರೋಪಿಯನ್ನು ಸಾಹಿಲ್ ಗೆಹ್ಲೋಟ್ ಎಂದು ಗುರುತಿಸಲಾಗಿದೆ ಪೊಲೀಸರು ಬಾಲಕಿಯ ಮೃತದೇಹನ ಯುವತಿಯ ಮೃತದೇಹವನ್ನು ಫ್ರಿಡ್ಜ್ನಿಂದ ಹೊರತೆಗೆದಿದ್ದಾರೆ ಮಹಾರಾಷ್ಟ್ರ ಪ್ರಕರಣ ಮಹಾರಾಷ್ಟ್ರದ ಫಾಲ್ಘರ್ನಲ್ಲಿರುವ ಜಿಲ್ಲೆಯಲ್ಲಿ ನಡೆದಿದ್ದು ಆರೋಪಿ ತನ್ನ ಸಂಗಾತಿಯನ್ನು ಕೊಲೆ ಮಾಡಿ ದೇಹವನ್ನು ಹಾಸಿಗೆಯೊಳಗೆ ತುಂಬಿಟ್ಟು ಪರಾರಿಯಾಗಲು ಯತ್ನಿಸಿದ್ದಾನೆ ಆದರೆ ಆರೋಪಿ ಮಧ್ಯಪ್ರದೇಶದ ನಗಡಾದ ರೈಲಿನಲ್ಲಿ ತಪ್ಪಿಸ್ಕೊಳ್ಳಲು ಯತ್ನಿಸಿದಾಗ ರೈಲ್ವೆ ರಕ್ಷಣಾ ಸಿಬ್ಬಂದಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಕೊಲೆ ಮಾಡ್ಬಿಟ್ಟು ಪ್ರೇಯಸಿನ ಅವತ್ತಿನ ದಿನನೇ ಹೋಗ್ಬಿಟ್ಟು ಇನ್ನೊಂದು ಇವತ್ತಿಗೆ ತಾಳಿ ಕಟ್ಟೋನ್ ಇವನು ಇತ್ತೀಚಿಗಷ್ಟೇ ಏನೊಂದು ದೆಹಲಿಯ ಶ್ರದ್ಧಾ ಕೊಲೆ ಪ್ರಕರಣ ಬೆಚ್ಚು ಬೆಳೆಸಿತ್ತು ಈ ನ್ಯೂಸ್ ಗಳು ಓದಕ್ಕೆ ಒಂಥರ ಹಿಂಸೆ ಇವು ಅಪ್ಲೋಡ್ ಮಾಡಕ್ಕೂ ಒಂಥರ ಆದ್ರೂ ಒಂಥರ ಭಯಾನಕ ಇತರ ಎಲ್ಲ ಘಟನೆಗಳು ಇವನು ಕೂಡ ಫ್ರಿಜ್ಲಿಟಿಂಗು ಹೌದು ಕಟ್ ಮಾಡಿ ಮದುವೆ ಆಗಿರ್ಲಿಲ್ಲ ಮದುವೆ ಆಗುವಂತ ಹೇಳಿದಾಗ ಅವನೇನು

ಇಪ್ಪತ್ನಾಕರಿಂದ ಇಪ್ಪತ್ತೈದು ಎರಡೇ ವರ್ಷದಲ್ಲಿ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಇರುವಂತಹ ರಫ್ತು ಸಾಮರ್ಥ್ಯ ಐದು ಬಿಲಿಯನ್ ಏರಿಕೆಯ ಮಹತ್ವಾಕಾಂಕ್ಷೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಬ್ರಹ್ಮ ಭಾರತದ ಆಮದು ರಫ್ತು ಮೂರು ಬಿಲಿಯನ್ಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗ್ತಿದೆ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಲ್ಲಿ ವಿಶೇಷತೆ ಹೊಂದಿರುವ ಬ್ರಹ್ಮೋಸ್ ಕಾರ್ಪೊರೇಷನ್ ಭಾರತದ ರಕ್ಷಣಾ ರಫ್ತನ್ನು ಹೆಚ್ಚಿಸಲು ಮುಂದಾಗಿದ್ದು ಆಗ್ನೇಯ ಏಷ್ಯಾ ಮತ್ತು ಮಧ್ಯ ಪ್ರಾಚ್ಯ ರಾಷ್ಟ್ರಗಳು ಭಾರತ ಉತ್ಪಾದಿಸುವ ಈ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ವಹಿಸಿವೆ ಈ ಬ್ರಹ್ಮೋಸನ ಭಾರತವೇ ಅತಿ ಉನ್ನತ ದರ್ಜೆಯಲ್ಲಿ ತಯಾರಿಸಿದ್ದು ಬೇರೆ ದೇಶಗಳು ಕೇಳ್ತಾವೆ ಆದರೆ ಎಲ್ಲ ದೇಶಗಳಿಗೆ ಅಷ್ಟು ಸುಲಭವಾಗಿ ಭಾರತ ಇದನ್ನು ಕೊಡಲ್ಲ ಭಾರತೀಯ ಸೇನೆಗಳ ಪ್ರಕಾರ ಯುದ್ಧದ ಸಾಮರ್ಥ್ಯವನ್ನು ಹೆಚ್ಚಿಸಲು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದ ವೇಳೆಗೆ ಭಾರತ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಫಿಲಿಪೈನ್ಸ್ಗೆ ರಫ್ತು ಮಾಡಲಿದ್ದು ಇನ್ನೂ ಹೆಚ್ಚಿನ ರಫ್ತು ಬೇಡಿಕೆ ಬರುವ ನಿರೀಕ್ಷೆ ಇದೆ ಬ್ರಹ್ಮೋಸ್ ಏರೋಸ್ಪೇಸ್ನ ಸಿಇಒ ಹಾಗೂ ಎಂ ಡಿ ಅತುಲ್ ಡಿ ರಾಣಾ ಈ ಬಗ್ಗೆ ಮಾತನಾಡಿದ್ದು ಪ್ರತಿಯೊಬ್ಬರು ಬ್ರಹ್ಮೋಸ್ನಲ್ಲಿ ಆಸಕ್ತಿ ಹೊಂದಿದ್ದಾರೆ ಇಡೀ ವಿಶ್ವವೇ ನಮ್ಮ ಹತ್ರ ನೋಡ್ತಾ ಇದೆ ಆದರೆ ನಾವು ಭಾರತ ಹಾಗೂ ರಷ್ಯಾ ರಷ್ಯಾಗೆ ಒಪ್ಪಿಗೆ ಆಗುವಂತಹ ರಾಷ್ಟ್ರಗಳಿಗೆ ಮಾತ್ರ ಯಾಕೆಂದ್ರೆಂಬಡಿಕೆ ಇದೆ ಹೌದು ಈ ಬ್ರಹ್ಮೋಸ್ ನಾವು ಸ್ವದೇಶಿವಾಗಿ ನಾವು ಏನು ನಿರ್ಮಾಣ ಮಾಡ್ಬೇಕಾದ್ರೆ ಇದನ್ನ ನಾವೇನು ರೆಡಿ ತಯಾರು ಮಾಡುವಲ್ಲ ಅವಾಗ ನಮ್ಗೆ ಟೆಕ್ನಾಲಜಿಕಲ್ ಆಗಿ ರಷ್ಯಾದವರು ಹೌದು ನಮ್ಗೆ ಸಪೋರ್ಟ್ ಮಾಡಿದ್ರು ಜೊತೆಗೆ ರಕ್ಷಣಾ ವಿಚಾರದಲ್ಲಿ ನಾವೇನೇ ನಮ್ಮ ಈ ಬ್ರಹ್ಮೋಸ್ ಆಗಿರ್ಬೋದು ಅಥವಾ ಜೆಟ್ಸ್ ಆಗಿರ್ಬೋದು ಯುದ್ಧ ಹೆಲಿಕಾಪ್ಟರ್ ಆಗಿರ್ಬೋದು ಏನೇ ಇದ್ರು ಕೂಡ ನಮ್ದು ರಷ್ಯಾಗೂ ಸ್ವಲ್ಪ ಒಪ್ಪಂದ ಇರ್ತವೆ ಅವ್ಗೇನು ಸಪೋರ್ಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರ ನಾವು ಸಪೋರ್ಟ್ ಮಾಡ್ತೀವಿ ಈಗ ನಾ ಬೆಂಗಳೂರಲ್ಲಿ ಆಗ್ತಿದೆಯಲ್ಲ ಏರ್ ಶೋ ಏರ್ ಶೋಲ್ಲೂ ಕೂಡ ಇವೆಲ್ಲ ಚರ್ಚೆ ಆಗ್ತಿದಾವೆ ಈಗ ಕ್ಷಿಪಣಿ ಕೆಲವೊಂದಿಷ್ಟು ಕ್ಷಿಪಣಿಗಳು ಕೆಲವೊಂದಿಷ್ಟು ಯುದ್ಧ ವಿಮಾನಗಳು ಕೆಲವೊಂದಿಷ್ಟು ಯುದ್ಧ ಹೆಲಿಕಾಪ್ಟರ್ಗಳು ಇದ್ರ ರಫ್ತನ್ನ ಜಾಸ್ತಿ ಮಾಡ್ಬೇಕು ಅಂತ ಅರವತ್ಮೂರು ದೇಶಗಳ ಬಂದಿದ್ರಲ್ಲ ಜೊತೆ ಇವೆಲ್ಲ ಚರ್ಚೆ ಆಗಿದೆ ಅನ್ನೋ ಒಂದು ಮಾಹಿತಿ ಒಟ್ಟಿನಲ್ಲಿ ರಫ್ತು ಅಂದ್ರೆ ನಮ್ಮ ರಕ್ಷಣಾ ಸಾಮಗ್ರಿ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಂಡ್ರೆ ಬೇರೆ ದೇಶಗಳಿಗೆ ನಮ್ಗೆ ಜಾಸ್ತಿ ರಫ್ತಿಗೆ ಜಾಸ್ತಿ ಹೋದಾಗ ನಮ್ಗೆ ಜಾಸ್ತಿ ಇನ್ವೆಸ್ಟ್ ದುಡ್ಡು ಬರುತ್ತೆ ಅಮೆರಿಕ ಯಾಕೆ ದೊಡ್ಡ ಮಟ್ಟದಲ್ಲಿ ಏನು ಶ್ರೀಮಂತ ರಾಷ್ಟ್ರ ಆಯ್ತು ಒಂದು ಕಾಲದಲ್ಲಿ ಅಂದಾಗ ಇಡೀ ಪ್ರಪಂಚಕ್ಕೆ ಈ ರಕ್ಷಣಾ ಸಾಮರ್ಥ್ಯವನ್ನ ಅಂದ್ರೆ ಸಾಮಗ್ರಿಗಳ ಸಾಮಗ್ರಿಗಳನ್ನ ರಫ್ತು ಮಾಡ್ತದೆ ಅಂತ ನಂಬರ್ ಒನ್ ದೇಶ ಅಮೆರಿಕ ಅಮೆರಿಕ ಈ ರಕ್ಷಣಾ ವಿಚಾರದಲ್ಲಿ ನಿಮ್ಗೆ ಕೊಡ್ತಾರೆ ಹೌದು ನೂರು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕೇಳಿದ್ರು ಅನಿವಾರ್ಯವಾಗಿ ಕೊಡ್ತಾರೆ ಹಾಗಾಗಿ ಅಮೆರಿಕದ ಕೊಳ್ಳೆ ಹೊಡೆದ್ಬಿಟ್ರು ಇಡೀ ಪ್ರಪಂಚವನ್ನ ಖಂಡಿತ ಇದೊಂದ್ ರೀತಿ ಖುಷಿ ವಿಚಾರ ಹೆಮ್ಮೆಯ ಸಂಗತಿ ಅಂತ ಹೇಳ್ಬೋದು ಇನ್ನು ಮುಂದಿನ ಸುದ್ದಿ ಐ ಪಿ ಎಲ್ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಸೀಸನ್ ಹದಿನಾರಕ್ಕೆ ಭಾರತ ಸಜ್ಜಾಗ್ತಿದೆ ಈ ಸಂದರ್ಭದಲ್ಲಿ ಇದರ ಸುಸಂದರ್ಭದಲ್ಲಿ ಹದಿನೈದು ಐ ಪಿ ಕಂಪ್ಲೀಟ್ ಮಾಡಿರೋ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮಹಿಳೆಯರ ಐ ಪಿ ಎಲ್ ಅನ್ನು ಆಯೋಜಿಸೋಕ್ಕೆ ರೆಡಿ ಆಗಿದೆ ಬಿ ಸಿ ಸಿ ಐ ಆರ್ ಸಿ ಪಿ ತಂಡ ಕೂಡ ಇದೆ ಅದರಲ್ಲಿ ಭಾರತ ತಂಡದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂಥಾನ ಇದ್ದಾರೆ ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿಗೆ ಅವರನ್ನು ಖರೀದಿಸ್ತು ಆರ್ ಸಿ ಬಿ ಫ್ರಾಂಚೈಸಿ ಮತ್ತೊಂದು ಕಡೆ ಭಾರತದ ಹೆಮ್ಮೆಯ ಟೆನಿಸ್ ಆಟಗಾರ್ತಿ ಮುಗುತಿಸು ತರಿ ಸಾನಿಯಾ ಮಿರ್ಜಾ ಅವರನ್ನ ಮೆಂಟರ್ ಆಗಿ ಆಯ್ಕೆ ಮಾಡಿಕೊಂಡಿದೆ ಆರ್ ಸಿ ಬಿ ತಂಡ ಇದು ಹೆಚ್ ಅತಿ ಕ್ರೀಡಾ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹಿಸ್ ಕ್ರಿಕೆಟ್ರು ಮೋಟಿವೇಶನ್ ಮೆಂಟರ್ ಅಷ್ಟೇ ಈಗ ಸಚಿನ್ ತೆಂಡುಲ್ಕರ್ ಸಚಿನ್ ತೆಂಡೂಲ್ಕರ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ ಟೈಮಲ್ಲಿ ಎಲ್ಲ ಹೋಗ್ತಾರಲ್ಲ ಸಿ ಒಂದು ಮೋಟಿವೇಟ್ ಮಾಡ್ತಾರೆ ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಪ್ರೆಷರ್ ಹ್ಯಾಂಡ್ಲು ನಾವು ಮಂಡೇ ನ್ಯೂಸ್ ಓದಿದ್ವು ಈ ನ್ಯೂಸ್ ಅಲ್ಲ ಸ್ಮೃತಿ ಸ್ಮೃತಿ ಮಂದಾನ ಮಂದಾನ ಕಾರ್ ಸಿಬರ್ ತಗೊಂಡಿದ್ದಾರೆ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಮೂರು ಪಾಯಿಂಟ್ ಕೋಟಿ ಮೂರು ಕೋಟಿ ನಾಲ್ಕು ಲಕ್ಷ ಹೌದು ಸೊ ಅತಿ ದೊಡ್ಡ ಅಮೌಂಟ್ ಗೆ ಅಂದ್ರೆ ಪುರುಷರ ಐಪಿಎಲ್ ಪಿ ಕೂಡ ಅಷ್ಟೊಂದು ಬಿಟ್ಟ ಆಗಿರಲಿಲ್ಲ ತುಂಬಾ ಜನ ಹೌದೌದು ಇವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ಬಿಟ್ರಲ್ಲ ಇವರು ಅಂತ ಓಪನಿಂಗ್ ಹ್ಮ್ ಆಟಗಾರ್ತಿ ಹೀಗಾಗಿ ಸಾನಿಯಾ ಮರ್ಜಾ ಕೂಡ ಈಗ ತಂಡವನ್ನ ಸೇರ್ಕೊಂಡಿರೋದು ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ವಿಚಾರ ಒಟ್ಟಲ್ಲಿ ಇಡೀ ದೇಶವೇ ಈಗ ಮಹಿಳಾ ಐ ಪಿ ಎಲ್ಗೆ ಕಾಯ್ತಾ ಇದೆ ಇಂಥ ಸಂದರ್ಭದಲ್ಲಿ ಸಾನಿಯಾ ಮಿರ್ಜಾ ಕೂಡ ಆರ್ ಸಿ ಬಿ ತಂಡವನ್ನು ಜಾಯ್ನ್ ಆಗಿದ್ದಾರೆ ಮೆಂಟರ್ ಆಗಿ ಹುಡುಗರು ಅಂತ ಗೆಲ್ಲೇ ಕಪ್ ನಮ್ದೆ ಕಪ್ ನಮ್ದೆ ನಮ್ದೆ ಕಪ್ ಅಂತ ಸೊ ಹೆಣ್ಮಕ್ಳಿಗೆ ಕೊಡ್ತಾರ ಐ ಪಿ ಎಲ್ ಆರ್ ಸಿ ಬಿ ತಂಡದ್ದೇ ಆಗ್ಲಿ ವುಮೆನ್ಸ್ ಕಪ್ ಅಂತ ಆಶಿಸೋಣ ಎಸ್ ಎಲ್ಲಾ ಸುದ್ದಿಯನ್ನ ಸಮಗ್ರವಾಗಿ ನಿಮ್ಗೆ ಕೊಟ್ಟಿದೀವಿ ಸ್ಪೋರ್ಟ್ಸ್ ಇಂದ ಹಿಡ್ದು ಅಂತಾರಾಷ್ಟ್ರೀಯ ನ್ಯೂಸ್ ಇಂದ ಹಿಡ್ದು ಕೆಲವೊಂದಿಷ್ಟು ರಾಜ್ಯಕ್ಕೆ ಸಂಬಂಧಿಸಿದ ರಾಜಕಾರಣ ಸೊ ಇನ್ನೇನ್ ರಾಜಕಾರಣದಲ್ಲಿ ಜಾಸ್ತಿ ನ್ಯೂಸ್ ಆಗ್ತಾ ಇರುತ್ತೆ ಎಲ್ಲಾ ಅಭ್ಯರ್ಥಿಗಳು ಅನೌನ್ಸ್ ಆದ್ಮೇಲೆ ಇನ್ನಷ್ಟು ನ್ಯೂಸ್ ಆ ತರ ನ್ಯೂಸ್ ಬರಬಾರ್ದು ಯಾವ್ದು ಹತ್ಯೆಗೆ ಸುಪಾರಿ ಆ ಬರಲ್ಲ ತರದೆಲ್ಲ ರಾಜಕೀಯ ಆಗ್ಬಾರ್ದು ಎಸ್ ಎಲ್ಲಾ ಕಂಪ್ಲೀಟ್ ನ್ಯೂಸ್ ಕೊಡ್ತೀವಿ ಸೊ ಈಗ ನಾನು ಯೋಗೀಶ್ ಹೋಗ್ಬರೋ ಟೈಮು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ